Hi friends, welcome back to my channel. Ivat nanondu mutton recipe martta idane. Mutton dry. It actually tumba easy and quick ago recipe. Nimge enadru bega maadbekanta idre, enadru bega adike aagbekanta idre, ee dry item saaku anta idre, ee dry item neevu try maadabodu. Super and tasty aagibitide. Adike nim jothe share martta idane. ಫುಲ್ ವಿಡಿಯೋ ವಾಚ್ ಮಾಡಿ. ಇವಾಗ ನಾನು ಒಂದು ಎರಡು ಈರುಳ್ಳಿ ತೊಗೊತಾ ಇದ್ದೇನೆ. ಮಟನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲೇ ಮಟನ್ ಒಂದು ಕಾಲು ಕೆ ಜಿ ತೊಗೊಂಡಿದ್ದೇನೆ. ಅಂದರೆ ಅದು ಮೂಳೆ ಪೀಸ್ ಎಲ್ಲ ಇರುತ್ತಲ್ಲ, ಅದನ್ನು ನಾನು ಈ ಡ್ರೈಗೆ ಯೂಸ್ ಮಾಡ್ಕೊಂಡಿದ್ದೇನೆ. ಅದು ಡ್ರೈಗೆ ಮೂಳೆ ಪೀಸ್ ಸಖತ್ತಾಗಿರುತ್ತೆ ಟೇಸ್ಟ್. ಅದಕ್ಕೆ ಮೊದಲು ಎರಡು ಈರುಳ್ಳಿ ತೊಗೊಂಡು ಹೀಗೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ನನ್ನ ಹತ್ರ ಚಾಪರ್ ಇದೆ, ಆ ಚಾಪರ್ ಯೂಸ್ ಮಾಡಿಕೊಂಡು ಅದನ್ನು ಸ್ಮೂತಾಗಿ ಮ್ಯಾಶ್ ಮಾಡ್ಕೊತೇನೆ. ಅಂದರೆ ತುಂಬ ಸಣ್ಣ ಸಣ್ಣ ಕಟ್ ಕಟ್ ಆಗಿಬಿಡುತ್ತೆ. ಇದನ್ನು ಆಮ್ಲೆಟ್ ಮಾಡಲಿಕ್ಕೂ ಯೂಸ್ ಮಾಡ್ಕೋಬೋದು. ಇದು ಮ್ಯಾಶ್ ಚಾಪರ್ ತುಂಬಾ ಯೂಸ್ಫುಲ್ ಆಗಿದೆ. ತುಂಬಾ ಸಣ್ಣ ಪೀಸ್ ಆಗುತ್ತೆ. ಇದು ಆಮ್ಲೆಟಿಗೆ ತುಂಬಾ ಯೂಸ್ ಆಗುತ್ತೆ. ಒಂದು ನಾನು ಇದಕ್ಕೆ ಒಂದು 200 ರುಪೀಸ್ ಕೊಟ್ಟಿದ್ದೇನೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಯೂಸ್ ಆಗುತ್ತೆ ತುಂಬ. ಈ ರೀತಿ ಚಾಪ್ ಮಾಡ್ಕೋಬೇಕಾದ್ರೆ ನಿಮಗೆ ಸಣ್ಣ ರೀತಿಯಲ್ಲಿ ಬೇಕಾಗಿದ್ರೆ ಈ ರೀತಿ ಮಾಡ್ಕೋಬೋದು. ಇದರಲ್ಲಿ ಫಾಸ್ಟ್ ಆಗಿಬಿಡುತ್ತೆ ನೋಡಿ. ಈಗ ನಾನು ಮಾಡ್ತಾ ಇದ್ದೇನೆ ಆ ಥರ. ಇವಾಗ ರೆಡಿಯಾಗಿದೆ ನೋಡಿ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕೊತ ಇದ್ದೇನೆ. ಅದು ಸ್ವಲ್ಪ ಬಿಸಿ ಕಾದ್ಮೇಲೆ ಈ ಚಕ್ಕೆ ಲವಂಗ ಇರುತ್ತಲ್ಲ ಅದು ಗರಂ ಮಸಾಲಾಸ್, ಚಕ್ಕೆ ಲವಂಗ, ಆಮೇಲೆ ಅದು ಬಿರಿಯಾನಿ ಎಲೆ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಒಂದು 4 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಖಾರ ಯೂಸ್ ಮಾಡ್ಕೋಬೋದು. ಇದು ನಂದು ಗ್ರೀನ್ ಚಿಲ್ಲಿ ತುಂಬ ಖಾರ ಇದೆ, ಉದ್ದುದ ಮೆಣಸು ಹಾಗಾಗಿ ಖಾರ ಇದೆ. ಈಗ ಹೆಚ್ಚಿಟ್ಕೊಂಡಾಗ ಈರುಳ್ಳಿ ಹಾಕ್ಕೊಳ್ಳಿ. ಟರ್ಮರಿಕ್ ಪೌಡರ್ 2 ಸ್ಪೂನ್, ಆಮೇಲೆ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡ್ರೆ, ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸರಿಯಾಗಿ ಫ್ರೈ ಆಗಲಿ ಅಷ್ಟರವರೆಗೆ ನಾವು ಟೊಮೆಟೊನು ಹಂಗೆ ಮಾಡ್ಕೊಳ್ಳೋಣ. ಇಷ್ಟೆ ಇಟ್ಕೊಂಡು, ಸಾರಿ ಈ ಥರ ಇಟ್ಕೊಂಡು ಟೊಮೆಟೊ 4 ಪೀಸಸ್ ಮಾಡ್ಕೊಳ್ಳಿ ಟೊಮೆಟೊನ. ಹಿಂಗೆ ಹಿಂಗೆ ಇಷ್ಟೆ ಹಾಕ್ಕೊಂಡು ಇದನ್ನು ಹಚ್ಕೊಳ್ಳಿ. ಇಲ್ಲೇ ಫಿಕ್ಸ್ ಆಗಬೇಕಿದು. ಕರೆಕ್ಟ್ ಫಿಕ್ಸ್ ಆದಮೇಲೆ ಹಿಂಗೆ ಇಟ್ಕೊಂಡು ಕಳೆದ್ರೆ ಇದರಿಂದ ಮಿಕ್ಸಿ ಯೂಸ್ ಮಾಡಬೇಕಂತಿಲ್ಲ. ಇದಕ್ಕೆ ಇದರಲ್ಲಿ ತುಂಬ ಹೊತ್ತು ಮಾಡಿದ್ರೆ ಟೇಸ್ಟ್ ಥರ ಆಗಿಬಿಡುತ್ತೆ ಟೊಮ್ಯಾಟೊ.
ಒಂದು ಟೊಮೆಟೊ ಹಾಕಿದ್ದೇನೆ. ಈರುಳ್ಳಿ ಫ್ರೈ ಆಗಿದೆ, ಇವಾಗ ಟೊಮೆಟೊ ಹಾಕೋಣ. ಲೋ ಫ್ಲೇಮಲ್ಲಿ ಇದೆ ಇದು. ಆಮೇಲೆ ಇದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಟೊಮೆಟೊ ಸರಿಯಾಗಿ ಬೆಂದಿದೆ. ಇವಾಗ ತೊಳೆದು ಟೊಮೆಟನ್ ಹಾಕೊಳ್ಳಿ. ಅದ್ರ ಮೇಲೇ ಸ್ವಲ್ಪ ಉಪ್ಪು ಹಾಕಿ, ಒನ್ ಸ್ಪೂನ್ ಉಪ್ಪು. ಈಗ ಲೈಕ್ ಮಾಡಿ, ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕು ಮುಚ್ಚಿ. ಇವಾಗ ನೀರು ಬಿಟ್ಟಿದೆ, ಎಷ್ಟು ನಾವು ಕ್ಲೀನ್ ಮಾಡಿ ಫುಲ್ ನೀರು ತೆಗೆದ್ರು ನೀರು ಬಿಡುತ್ತೆ ಅದು, ಅಷ್ಟೇ ನೀರು ಸಾಕಾಗುತ್ತೆ. ಬೇಕಿದ್ರೆ ಆಮೇಲೆ ಹಾಕೋಬೋದು. ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮಾಡ್ಕೋಬೋದಿಲ್ಲ ನೋಡಿ. ಬೆಳ್ಳುಳ್ಳಿದು ಸಿಪ್ಪೆ ಸಮೇತ ಹಾಕಿದೆ, ಈಗ ಸಿಪ್ಪೆ ಸಪ್ರೇಟ್ ಆಗಿದೆ. ಅದನ್ನು ತೆಗೆದಿಡ್ಕೊಂತ ಅದನ್ನೇ, ಅಷ್ಟೇ ಈಸಿ. ನಾನು ತುಂಬ ಟೈಮಿಂದ ಇದು ಯೂಸ್ ಮಾಡ್ತಾ ಇದ್ದೇನೆ, 1 ಇಯರಿಂದ ಯೂಸ್ ಮಾಡ್ತಾ ಇದ್ದೇನೆ. ರಬಕ್ಕೆ ಆಗಿಬಿಡುತ್ತೆ ಕಟ್ಟಿಂಗ್ ಚಾಪಿಂಗ್ ಎಲ್ಲ. ಇಷ್ಟೇ ಸಾಕು ಅಂತಂದರೆ ಹಾಕೋಬೋದು, ಎಕ್ಸ್ಟ್ರಾ ಬೇಕಂತಂದರೆ ಸ್ವಲ್ಪ ಗುದ್ಕೋಬೋದು. ಅಂದರೆ ಕರೆಂಟ್ ಎಲ್ಲ ಹೋದಾಗ ತುಂಬ ಯೂಸ್ ಆಗತ್ತಿದೆ, ಮಿಕ್ಸಿ ಎಲ್ಲ ಇರಲ್ಲಲ್ಲ ಆವಾಗ ಹಿಂಗೆ ಚಾಪ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಹಾಕೊಳ್ಳ, ಆ್ಯಕ್ಚುಲಿ ಆವಾಗಲೇ ಹಾಕೋಬೇಕಿತ್ತು, ನನಗೆ ನೆನಪೋಗಿತ್ತು. ಸೊ ನಾನು ರಬ್ಬಕ್ಕ ಇದರಲ್ಲಿ ಮಾಡಿಕೊಂಡೆ. ಎಷ್ಟು ಈಸಿ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು 2 ಗ್ರೀನ್ ಚಿಲ್ಲಿ, ಅದರದ್ದು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ಸಾಕು. ಇದು ಡ್ರೈ ಐಟಮ್ ಆಗಿದ್ದರಿಂದ ಲೈಟಾಗಿ ಹಾಕಿದರೆ ಸಾಕು. ಪುದೀನ, ಕೊರಿಯಾಂಡರ್ ಆ್ಯಂಡ್ ಗ್ರೀನ್ ಚಿಲ್ಲಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳ, ಬೇಗ ಬೇಯಬೇಕಲ್ಲ. ಈಗ ಮತ್ತೆ ಮುಚ್ಚಿರುವ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇವಾಗ ಬೇಕಿದ್ರೆ ಚಿಕನ್ ಮಸಾಲ MDH ನನಗೆ, ಅದು ಸ್ವಲ್ಪ ಹಾಕೊತೇನೆ, 1.5 ಸ್ಪೂನ್ ಅಷ್ಟೆ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫುಲ್ ಮೂಳೆ ಪೀಸ ಹಾಕಿದ್ದೇನೆ ಡ್ರೈಗೆ. ಇದು ಸ್ವಲ್ಪ ಮೂಳೆ ಮೂಳೆ ಇದ್ರೆ
ಟೇಸ್ಟ್ ಆಗತ್ತೆ ಇದು ತಿನ್ನಕ್ಕೆ. ಇವಾಗ ಮತ್ತೆ ಮುಚ್ಚಿಡುವ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಡುವ. ಇವಾಗ ಒಂದು 5 ನಿಮಿಷ ಆಯಿತು, ಮತ್ತೆ ಹೈ ಫ್ಲೇಮ್ ಇಡ್ತಾನೆ, ಮತ್ತೆ ಲೋ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಂತಾನೆ. ಬೇಯ್ತಾ ಇದೆ, ಆಗಿದೆ, ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಕಾಡೆಲ್ಲ ಹಾಕಿದ್ರೆ ಅಷ್ಟು ಒಳ್ಳೆ ಆಗಲ್ಲ, ಇದು ಡ್ರೈ ಅಲ್ವಾ. ಅದಕ್ಕೆ ಇವಾಗ ಆಯ್ಲಿ ಆಯ್ಲಿ ಅಂಶ ಬಿಟ್ಟಿದ್ದೆ ನೋಡಿ. ಮಟನ್ ಡ್ರೈ ರೆಡಿಯಾಗಿದೆ. ಕೊರಿಯಾಂಡರ್ ಸ್ವಲ್ಪ ಹಾಕೋಬಹುದು, ಗಾರ್ನಿಷಿಂಗ್ ಅಷ್ಟೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದನ್ನು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನಮಗೆ ಸ್ಫೂರ್ತಿ ಸಿಗುತ್ತೆ ಇನ್ನಷ್ಟು ವಿಡಿಯೋಸ್ ಮಾಡಿ ಹಾಕುವ ಅಂತ. ಇಲ್ಲಾದರೆ ನಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ, ಒಂದು ವಿಡಿಯೋನೇ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.